ಜಾತ್ರೆ ಉತ್ಸವಾದಿಗಳಲ್ಲಿ ಧಾರ್ಮಿಕ ಆಚರಣೆ ಜೊತೆಗೆ ವ್ಯಾಪಾರ ವ್ಯವಹಾರಕ್ಕೆ ಮುಕ್ತ ಅವಕಾಶವಿರುತ್ತದೆ ಆದರೆ ಇಲ್ಲಿನ ಜಾತ್ರೆಯಲ್ಲಿ ವ್ಯಾಪಾರಕ್ಕೆ ಅವಕಾಶವೇ ಇಲ್ಲ ಇಲ್ಲಿ ವ್ಯಾಪಾರ ಮಾಡುವುದಿದ್ದರೂ ಯಾವುದೇ ಗ್ರಾಹಕರಿಂದ ಹಣವನ್ನು ಕೂಡ ಸ್ವೀಕರಿಸುವಂತಿಲ್ಲ ಈ ಕ್ಷೇತ್ರಕ್ಕೆ ಭಕ್ತಾದಿಗಳನ್ನು ಕರೆತರುವ ಆಟೋ ಕಾರು ಟ್ಯಾಕ್ಸಿಗಳ ಚಾಲಕರು ಭಕ್ತಾದಿಗಳಿಂದ ಬಾಡಿಗೆಯನ್ನು ಕೂಡ ಪಡೆಯುವಂತಿಲ್ಲ ಈ ಜಾತ್ರೆ ನೋಡಲು ಬರುವ ಎಲ್ಲ ಭಕ್ತಾದಿಗಳು ಮಲ್ಲಿಗೆಯೊಂದನ್ನು ಬಿಟ್ಟು ಯಾವುದನ್ನು ಹಣ ಕೊಟ್ಟು ಸ್ವೀಕಾರ ಮಾಡುವಂತಿಲ್ಲ ನಾಡಿನಲ್ಲಿ ಭೂತಾರಾಧನೆಗೆ ತನ್ನದೇ ಆದ ಮಹತ್ವವಿದ್ದು ಭೂತಾರಾಧನೆಗೆ ಇರುವ ಕಟ್ಟುಪಾಡನ್ನ ತುಳುನಾಡಿನ ಜನ ಚಾಚೂ ತಪ್ಪದೆ ಪಾಲಿಸಿಕೊಂಡು ಬರ್ತಿದ್ದಾರೆ ಸುಮಾರು 400 ಕ್ಕೂ ಮಿಕ್ಕಿದ ವಿವಿಧ ಪ್ರಕಾರದ ದೈವಗಳನ್ನ ಆರಾಧಿಸಿಕೊಂಡು ಬರ್ತಿರುವ ತುಳುನಾಡಿಗರು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹತ್ತಿರದ ಸಂಬಂಧ ಹೊಂದಿರುವ ಬಲ್ಲಾಡಿನ ಉಳ್ಳಾಲ್ತಿ ಕ್ಷೇತ್ರದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಮುಗಿದು ಧ್ವಜಾವರೋಹಣವಾದ ಮರುದಿನವೇ ಬಲ್ಲಾಡು ಉಳ್ಳಾಲ್ತಿ ಕ್ಷೇತ್ರದಲ್ಲಿ ಜಾತ್ರೋತ್ಸವಕ್ಕೆ ಗೊನೆ ಕಡಿಯುವ ಕಾರ್ಯಕ್ರಮ ನಡೆಯುತ್ತೆ ಪ್ರತಿ ಏಪ್ರಿಲ್ 28 ರಂದು ಬಲ್ಲಾಡು ಉಳ್ಳಾಲ್ತಿ ಕ್ಷೇತ್ರದಲ್ಲಿ ಜಾತ್ರೋತ್ಸವ ನಡೆಯುವುದು ಇಲ್ಲಿನ ವಾಡಿಕೆಯಾಗಿದ್ದು ಇಲ್ಲಿನ ಜಾತ್ರೋತ್ಸವದ ಸಂದರ್ಭ ಕ್ಷೇತ್ರದ ಆಸುಪಾಸಿನಲ್ಲಿ ವ್ಯಾಪಾರ ಮಳಿಗೆಗಳನ್ನು ಹಾಕುವಂತಿಲ್ಲ ವ್ಯಾಪಾರ ಎನ್ನುವ ಅಕ್ಷರವು ಈ ಕ್ಷೇತ್ರದ ಸುತ್ತಮುತ್ತ ಜಾತ್ರೋತ್ಸವದ ಸಂದರ್ಭದಲ್ಲಿ ಕೇಳಿಬರುವಂತಿಲ್ಲ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಎಲ್ಲವನ್ನೂ ಉಚಿತವಾಗಿ ನೀಡಬೇಕಾದ ಕಟ್ಟುಕಟ್ಟಲೆ ಹಲವಾರು ವರ್ಷಗಳಿಂದ ಇಲ್ಲಿ ನಡೆದುಕೊಂಡು ಬಂದಿದೆ ಪುತ್ತೂರು ನಗರದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಬಲ್ಲಾಡು ಕ್ಷೇತ್ರಕ್ಕೆ ಪುತ್ತೂರು ಭಾಗದಿಂದಲೇ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಇಲ್ಲಿ ಬಲ್ಲಾಡು ಉಳ್ಳಾಲ್ತಿ ನೇಮೋತ್ಸವ ಮಾಲಿಂಗೇಶ್ವರ ಜಾತ್ರೋತ್ಸವದ ನಂತರ ನಡೆಯುವಂತ ಬಹಳ ವಿಜೃಂಭಣೆಯಿಂದ ನಡೆಯುವಂತ ಉತ್ಸವ ಮಾಲಿಂಗೇಶ್ವರ ದೇವಸ್ಥಾನದ ಕೊಡಿ ಇಳಿದ ಮಾರನೇ ದಿವಸ ಗೊನೆ ಕಡಿದು ಇಲ್ಲಿ ನೇಮೋತ್ಸವ ನಡೆಯುತ್ತದೆ ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಪುತ್ತೂರಿಂದ ಬರುವಂತ ಎಲ್ಲ ಭಕ್ತಾಭಿಮಾನಿಗಳಿಗೆ ಉಚಿತವಾಗಿ ವಾಹನದ ವ್ಯವಸ್ಥೆ ಮತ್ತೆ ವಿಶೇಷವಾಗಿ ಬಹಳ ಪುರಾತನ ಕಾಲದಿಂದ ಪೂರ್ವ ಹಿರಿಯ ಅವರು ಮಾಡಿದಂತ ಕಟ್ಟುಪಾಡು ಪ್ರಕಾರ ಮಹಿಳೆಯರಿಗೆ ಪ್ರವೇಶ ಇಲ್ಲದೆ ಇರುವಂತದ್ದು ಇದೆಲ್ಲ ವಿಶೇಷತೆಯನ್ನು ಹೊಂದಿರತಕ್ಕಂತ ಒಂದು ಕ್ಷೇತ್ರ ಬಲ್ನಾಡು ಉಳ್ಳಾಲ್ತಿ ಕ್ಷೇತ್ರ ಅಂತ ಹೇಳಿದರೆ ಬಹಳ ವಿಶೇಷವಾಗಿ ಎಲ್ಲ ಸೀಮೆ ಇಲ್ಲಿ ನಡೆಯುವಂತ ನೇಮೋತ್ಸವಕ್ಕೆ ಇದು ಪ್ರೇರಣೆಯನ್ನು ಕೊಡುವಂತ ನೇಮೋತ್ಸವ ನಡೀತಾ ಇದೆ ಸ್ತ್ರೀ ಪ್ರಧಾನ ದೈವವಾಗಿರುವ ಉಳ್ಳಾಲ್ತಿ ದೈವದ ನೇಮೋತ್ಸವವನ್ನ ಮಹಿಳೆಯರು ನೋಡುವಂತಿಲ್ಲ ನೇಮೋತ್ಸವ ಆಗ್ತಿರುವ ಸಂದರ್ಭದಲ್ಲಿ ಕ್ಷೇತ್ರದ ಆಸುಪಾಸು ಮಹಿಳೆಯರು ಬರುವಂತಿಲ್ಲ ಎನ್ನುವ ಸಂಪ್ರದಾಯವನ್ನು ಇಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬರಲಾಗ್ತಿದೆ ಉಳ್ಳಾಲ್ತಿ ದೈವಕ್ಕೆ ಇಷ್ಟವಾದ ಮಲ್ಲಿಗೆಯನ್ನ ಮಹಿಳೆಯರು ಪುರುಷರ ಮೂಲಕವೇ ದೈವಕ್ಕೆ ಹರಕೆಯಾಗಿ ಒಪ್ಪಿಸತಕ್ಕದ್ದು ದೈವಕ್ಕೆ ಹರಕೆಯಾಗಿ ಬರುವ ಸೀರೆಯನ್ನ ಮಹಿಳೆಯರಿಗೆ ನೀಡುವ ಉದಾರತೆಯು ಈ ಕ್ಷೇತ್ರದಲ್ಲಿದೆ ಉಳ್ಳಾಲ್ತಿ ದೈವಗಳಿಗೆ ಮಲ್ಲಿಗೆಯನ್ನು ಅರ್ಪಣೆ ಮಾಡುವಂಥದ್ದು ಒಂದು ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಈ ದೇವಸ್ಥಾನ ನಡೀತಾ ಉಂಟು ಅಷ್ಟು ಮಾತ್ರ ಅಲ್ಲ ದಾರಿ ಉದ್ದಕ್ಕೂ ಎಲ್ಲ ಅವರಿಗೆ ಬೇಕಾದ ತಿಂಡಿ ಕಾಫಿ ಊಟ ಇತ್ಯಾದಿ ಎಲ್ಲವೂ ಕೂಡ ಫ್ರೀ ಇಲ್ಲಿ ಯಾರೂ ಕೂಡ ಹಣಕ್ಕೆ ಯಾವುದೇ ವಸ್ತುಗಳನ್ನು ಮಾರುವಾಗಿಲ್ಲ ಅದೇ ರೀತಿ ಬರುವಂಥ ಜನರ ಸೌಕರ್ಯಕ್ಕೋಸ್ಕರ ಯಾವ ವಾಹನಗಳಿರಲಿ ಎಲ್ಲ ವಾಹನದಲ್ಲಿ ಫ್ರೀಯಾಗಿ ಬರುವಂಥದ್ದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಅದರ ಜೊತೆಗೆ ಮಹಿಳೆಯವರಿಗೆ ಬಹಳ ಹಿಂದಿನಿಂದಲೂ ಇಲ್ಲಿ ಪ್ರವೇಶ ಅವಕಾಶ ಇಲ್ಲ ಯಾವುದೇ ನಿಯಮಗಳನ್ನು ಹಾಗಂತೇಳಿ ದಂಡನಾಯಕನ ವಲಸರಿ ನಿಯಮಕ್ಕೆ ಬೆಳಗಿನ ಜಾವದಲ್ಲಿ ಅವಕಾಶ ಇದೆ ಆನಂತರ ಸಂಜೆ ನಡೆಯುವಂಥ ಮಲ್ರಾಯ ದೈವದ ನಿಯಮಕ್ಕೂ ಕೂಡ ಅವಕಾಶ ಇದೆ ಅದರಲ್ಲಿ ಹೆಂಗಸರು ಭಾಗವಹಿಸ್ತಾರೆ ಆದರೆ ಉಳ್ಳಾಲ್ತಿ ನಿಯಮ ಭಾಗವಹಿಸುವಂಥ ಅವಶ್ಯಕ ಇದು ಇರುವುದಿಲ್ಲ ಕ್ಷೇತ್ರದಲ್ಲಿ ಉಳ್ಳಾಲ್ತಿ ದೈವದ ನೇಮೋತ್ಸವದ ಮೊದಲು ಉಳ್ಳಾಲ್ತಿಯ ಅಣ್ಣನೆಂದು ಗುರುತಿಸಿಕೊಂಡಿರುವ ದಂಡನಾಯಕ ದೈವದ ನೇಮೋತ್ಸವ ನಡೆಯುತ್ತೆ ಈ ನೇಮೋತ್ಸವದಲ್ಲಿ ಮಹಿಳೆಯರಿಗೆ ಪಾಲ್ಗೊಳ್ಳಲು ಅವಕಾಶವಿದ್ದು ಈ ನೇಮೋತ್ಸವದ ಬಳಿಕ ಪ್ರಾರಂಭಗೊಳ್ಳುವ ಉಳ್ಳಾಲ್ತಿ ದೈವದ ನರ್ತನವನ್ನ ಮಹಿಳೆಯರು ನೋಡುವಂತಿಲ್ಲ ಮತ್ತು ಆ ಪ್ರದೇಶದಲ್ಲಿ ಮಹಿಳೆಯರು ಬರುವಂತಿಲ್ಲ ಎನ್ನುವ ನಿರ್ಬಂಧ ಹೇರಲಾಗಿತ್ತು ಯಾವುದೇ ರೀತಿಯ ತಕರಾರಿಲ್ಲದೆ ಈ ಸಂಪ್ರದಾಯ ಇಂದಿಗೂ ಮುಂದುವರೆದುಕೊಂಡು ಬಂದಿದೆ ನಮ್ಮ ಕುಡ್ಲ ನ್ಯೂಸ್ ಪುತ್ತೂರು